ದಲಿತ ಸೇನಾ ಅಧ್ಯಕ್ಷನ ಮೇಲೆ ಒಂದು ಗಂಭೀರವಾದ ಆರೋಪ ಬರುತ್ತೆ, ಹನಿ ಟ್ರ್ಯಾಪ್. ಈ ಶಬ್ದ ಕೇಳ್ತಾ ಇದ್ದ ಹಾಗೆ ಮೊದಲು ಬೆಚ್ಚಿ ಬೀಳೋದು ರಾಜಕಾರಣಿಗಳು, ತದನಂತರ ಸ್ವಲ್ಪ ಹೈಯರ್ ಪೋಸ್ಟ್ ಅಲ್ಲಿರುವಂತಹ ಅಧಿಕಾರಿಗಳು. ಇಂತಹ ಹನಿ ಟ್ರ್ಯಾಪ್ಗಳ ಮೂಲಕ ದಲಿತ ಸೇನೆಯ ಅಧ್ಯಕ್ಷ ಸಾಕಷ್ಟು ಜನರನ್ನ ಯಾಮಾರಿಸಿದ್ದಾನೆ ಅಥವಾ ತಾನು ಕೂಡ ಹಲವಾರು ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನುವಂತಹ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಬನ್ನಿ ಹಾಗಾದ್ರೆ ಯಾರಾತ ಅನ್ನೋದನ್ನ ತೋರಿಸ್ತೇವೆ. ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಹನುಮಂತ್ ಯಳಸಂಗಿ ಅನ್ನುವಂಥವ್ರು ಇದೀಗ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಅಥವಾ ಅದನ್ನ ಅವ್ರ ಮೇಲಿರುವಂತಹ ಎಲ್ಲಾ ಆರೋಪಗಳು ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅಲ್ಲದೆ ಇವರ ವಿರುದ್ಧವೇ ಹನಿ ಟ್ರ್ಯಾಪ್ಗೆ ಒಳಗಾಗಿರೋ ಹಾಗೆ ಅಥವಾ ಇವರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಎರಡೂ ರೀತಿಯಲ್ಲೂ ಕೂಡ ಆರೋಪ ಮಾಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಯಾರು ಅದರೊಳಗೆ ಒಬ್ಬರು ಮಾತ್ರ ನಮ್ಗೆ ಗೊತ್ತಿಲ್ಲ, ನಮ್ಮ ಗುಲ್ಬರ್ಗಾದ ಗಂಗರ್ಗಂತಹ ಇವರು ಒಂದು ಹುಡುಗಿ ಮಾತ್ರ ನಮ್ಗೆ ಬಂದಿದ್ದಾರೆ, ಅದೊಂದು ಬಿಟ್ಟು ಬೇರೆ ಇನ್ನೂ ಎರಡು ಮೂರು ಜನ ಹುಡುಗಿಯಂತೂ ಅವ್ರ ಹೆಣ್ಮಕ್ಳಿಗೆ ಯಾರು ಗೊತ್ತಿಲ್ಲ ನಮ್ಗೆ. ಅವ್ರ ಮುಖಾಂತರ ಈಗ ನನ್ನ ಹನುಮಂತ ಯಳಸಂಗಿ ನಾವು ಕಚೇರಿ ಹೋಗ್ತೀವಿ, ಅವರು ಆ ಕೋರ್ಟಿಗೆ ಹೋಗಿ ಅವ್ರ ಸಂಗಡ ಮಾತಾಡ್ತೀವಿ, ಮಾತಾಡಿದ ನಂತರ ನೀವು ಅವನಿಗೆ ಸಹಕಾರ ನೀಡಬೇಕು ಅಥವಾ ನನ್ನ ಜೊತೆಗೆ ನಾವು ಹೇಳ್ದಂಗೆ ಮಾತು ಕೇಳಬೇಕು ಅಂತೇಳಿ ನನಗೆ ಲೈಂಗಿಕವಾಗಿ ಬಳಸ್ಕೊಂಡ್ರೆ ಅಂತ ಬಂದವರು. ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಂದ್ರೆ ಲೈಂಗಿಕ ಬಳಸ್ಕೊಂಡ್ರು ಅಂತ ಆ ಒಂದು ಬೇಸಿಸ್ ಮ್ಯಾಗ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ 376 ಆ ಪೈಪಿಸ್ ಒಳಗೆ ಕೇಸ್ ರೆಜಿಸ್ಟರ್ ಅಂದರೆ ರೇಪ್ ಕೇಸ್ ರೆಜಿಸ್ಟರ್ ಆಗ್ಯದ. ಈಗ ನಾವೇನು ಹೇಳ್ಕತ್ತಿದ್ದೀವಿ, ಈ ಏನು ಹುಡುಗಿಯರು ಕರ್ಕೊಂಬಂದಿರಲಿ, ಈ ಏನು ಪ್ರೆಸ್ ಮೀಟ್ ಮಾಡಿದ್ರಲ್ಲೇ, ಈ ಪ್ರೆಸ್ ಮೀಟ್ ಮಾಡಿದ್ರು ಇವ್ರ ವಿರುದ್ಧ ಈ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಕೇಸ್ ರೆಜಿಸ್ಟರ್ ಆಗ್ಯದ. ಮೊನ್ನೆ ಆರ್ಮ್ ಶಾಕ್ನಾಗ ಕಪ್ಲೂರು ರಾಜು ಆ್ಯಂಡ್ ಗ್ಯಾಂಗ್ ಅಂತೇಳಿ ಗುಂಡಾ ಬಂದೂಕ್ ಪಡೆ ಅಂತೇಳಿಕೆ, ಈ ಅದೇ ಗ್ಯಾಂಗ್ ಇಲ್ಲಿ ಇದ್ರೊಳಗೆ ಅವ್ನು ಬಚಾವ್ ಆಗೋ ಸಲುವಾಗ ಈ ಟೀಮ್ಗೆ ರೆಡಿ ಮಾಡ್ಕೊಂಬಂದು ನನ್ನ ವಿರುದ್ಧ ನಾನು ಹೇಳ್ತೀನಿ. ಆ ಅವ್ರದ್ದೊಂದು FIR ನೋಡಿದ್ದೆ, ನಾನು FIR ನೋಡಿದ್ದೀನಿ. ಆರನೇ ತಿಂಗಳದಾಗ 25 ತಾರೀಕಿಂದ 3-4 ದಿನ ಡೇಟ್ ಹೇಳ್ತಾರೆ. ಆರನೇ ತಿಂಗಳು ಅಲ್ಲಿಂದ ಇಲ್ಲಿ ತನಕ ನನಗೆ ನಿರಂತರ ಕಿರುಕುಳ ನೀಡೋದು ಅಂತ ಹೇಳಿ, ಮತ್ತು 6ನೇ ತಿಂಗಳು ಇನ್ಸಿಡೆಂಟ್ ಆಗಿತ್ತಂದ್ರೆ ನೀವು 7ನೇ ತಿಂಗಳು ಕೇಸ್ ರೆಜಿಸ್ಟರ್ ಮಾಡಬೇಕಿತ್ತು, ನೆಕ್ಸ್ಟ್ 8ನೇ ತಿಂಗಳು ಕೇಸ್ ರೆಜಿಸ್ಟರ್ ಮಾಡಬೇಕು. ನನಗೆ ಯಳಸಂಗಿ ರೇಪ್ ಮಾಡಿದಾರೆ, ನನಗೆ ಯಳಸಂಗಿ ನನಗೆ ಇದು ಮಾಡಿದಾರೆ ಅಂತ ಹೇಳಿ ನೀ, ಮತ್ತು ಅದು ಎಲ್ಲ ಬಿಟ್ಟು ಈ ನಾವು ಈ ಕಪ್ಲೂರು ರಾಜ ಆ್ಯಂಡ್ ಏರ್ ಗ್ಯಾಂಗ್ ವಿರುದ್ಧ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ದಾಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಯಾಕಂದ್ರೆ 1,86,00,000 ರೂಪಾಯಿ ಬೆಂಗಳೂರು ಹೆಣ್ಮಂತ್ರಿ ಶ್ರೀಮತಿ ಜ್ಯೋತಿ MS ಅಂತ ಲಿಂಗಾಯತ್ ಹೆಣ್ಮಕ್ಳು ನಮ್ಮ ಹತ್ರ ಬಂದಿದ್ರು. ಆ ಹೆಣ್ಮಕ್ಳ ಪರವಾಗಿ ಏನು ಇಲ್ಲಿ ಕರಿಬಸಪ್ಪ ಅನ್ನೋ ಹೋಗಿದ್ದೀವಿ, ಕರಿಬಸಪ್ಪನ ಹೋದ ನಂತರ ಈ ಕಪ್ಲೂರು ರಾಜ ಕರಿಬಸ್ ಪ್ಲೇರ್ ನಮ್ಯಾಗ ಈ ನಮ್ಮ ಇದ್ರ ನಮ್ಮ ಕಚೇರಿಗಳು ಬಂದು ಒಂದು ಲಕ್ಷ ರೂಪಾಯಿ ತೊಗೊಂಡು ಹೋದ್ರಿ, ಏನು ಕೇಸ್ ಮಾಡಿದ್ರಿ. ಅದಾದ ನಂತರ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಯೂನಿವರ್ಸಿಟಿ ಆ ರಾಜನ ಗ್ಯಾಂಗ್ ವಿರುದ್ಧ ಆರ್ಮ್ ಚೆಕ್ ಮತ್ತು ಅಟ್ಟಶಿಪ್ ಕೇಸ್ ಇರ್ತದೆ. ಇದು ಕೇಸ್ ರಿಜಿಸ್ಟರ್ ಆದಮೇಲೆ ಈ 3 ಜನಗಳು ಬಂದ್ರಲ್ಲ, ಈ 3 ಜನಗಳು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು? ನಾವು ಪೊಲೀಸ್ ಕಮಿಷನ್ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತ ನಾವು ಏನು ಆಗ್ರಹ ಪಡುತ್ತಂದರೆ, ಈ 3 ಜನಗಳು ಹೆಣ್ಮಕ್ಳಲ್ಲ, ಒಬ್ಬರು ಮುಂಬೈ ಅಂತ ಹೇಳ್ತಾರೆ, ಇನ್ನೊಬ್ಬರು ಸೊಲಾಪುರ ಎಲ್ಲೋ ಅಕ್ಕಲ್ಗೂಡ ಅಂತ ಹೇಳ್ತಾರೆ, ಒಬ್ಬರು ಇಲ್ಲೇ ಲೋಕಲ್ದು, ನಂಬಲ್ಲಿ ಬಂದವರು. ಈ 3 ಜನಗಳಿಗೆ ಕಾಂಟ್ಯಾಕ್ಟ್ ಯಾರು ಮಾಡಿದ್ರು? ಈ 3 ಜನಗಳಿಗೆ ಪ್ರಿಪರೇಷನ್ ಯಾರು ಮಾಡಿದ್ರು? ಈ 3 ಜನಗಳಿಗೆ ಎಲ್ಲಿ ಮೀಟಿಂಗ್ ಮಾಡಿದ್ರು? ಈ 3 ಜನಗಳಿಗೆ ಕಾಂಟ್ಯಾಕ್ಟ್ ಯಾರ್ಯಾರು ಫೋನ್ಗಳ ಮುಖಾಂತರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಗುಲ್ಬರ್ಗ ತರಲು ಪ್ರಯತ್ನ ಮಾಡಿದ್ರು? ಈ 3 ಜನಗಳಿಗೆ ಪ್ರೆಸ್ ಮೀಟ್ನಾಗೆ ಯಳಸಂಗಿ ಗೊತ್ತಿಲ್ಲ ಅಂದ್ರೆ ಕೂಡ ಯಳಸಂಗಿ ಹೆಸರೇ ಹೇಳ್ಬೇಕಂತ ಹೇಳಿ